Hi, hello students. Hegidra. Business studies and 90 plus marks second PUC score maadbeku anno consensus sumar janakke irutte. 90 plus is equal to 100 also. 90 plus andmele adu serkonutala 90 plus 91 92 inda 100 varugunu sari yenen maadbeku yenu odbeku 90 plus iruvanta kammi time alli possible chances idiya possibilities idiya anadadre 100% possibilities ಇದೆ ಎಲ್ಲಿವರೆಗೂ ಪಾಸಿಬಿಲಿಟೀಸ್ ಇದೆ ಅನ್ನೋದಾದರೆ ಎಕ್ಸಾಮ್ ಹಾಲಿಂದ ನೀವು ಪೇಪರ್ನ ಅವ್ರ ಕೈಗೆ ಕೊಟ್ಬಿಟ್ಟು ಹೊರಗಡೆ ಬರ್ತೀರಲ್ಲ ಅಲ್ಲಿವರೆಗೂ ನಿಮ್ಮ ಕೈಲೇ ಇರುತ್ತೆ ನೀವು 100 ಸ್ಕೋರ್ ಮಾಡೋ ಅಂತ ಚಾನ್ಸ್. ಓಕೆ, ಐ ಬಿಲೀವ್ ಇನ್ ದಟ್. ಅಟ್ ಲೀಸ್ಟ್ ನೀವು ಪೇಪರ್ನ ಅವ್ರ ಕೈಗೆ ಕೊಟ್ಟು ಬಂದಮೇಲೆ ಇಟ್ಸ್ ಆಲ್ ಓವರ್, ಗೇಮ್ ಅಲ್ಲಿಗೆ ಮುಗೀತು ಅಂತ. ರಿಸಲ್ಟ್ ದಿನ ಅಲ್ಲ ನಿಮ್ಮ ದಿನ ಚೇಂಜ್ ಆಗೋದು, ನಿಮ್ಮ ದಿನ ಚೇಂಜ್ ಆಗೋದು ದ ಮೂಮೆಂಟ್ ಆ ಪೇಪರ್ನ ನೀವು ಬರೆದು ಕೊಟ್ಬಿಟ್ಟು ಹ್ಯಾಂಡ್ ಓವರ್ ಮಾಡಿ ಬರ್ತಿರಲ್ಲ ಅಲ್ಲಿಗೆ ನಿಮ್ಮ ಆ ಸಬ್ಜೆಕ್ಟ್ ಮೇಲೆ ಕಂಟ್ರೋಲ್ ಚೇಂಜ್ ಆಗುತ್ತೆ. ಇವಾಗ ಇನ್ನೂ ಕೂಡ ನಿಮ್ಮ ಕೈಯಲ್ಲೇ ಇದೆ, ನಿಮ್ಮ ಕಂಟ್ರೋಲಲ್ಲೇ ಇದೆ. ಸೊ 90 ಪ್ಲಸ್ ಸ್ಕೋರ್ ಮಾಡೋಕ್ಕೆ ನನ್ನ ಕಡೆಯಿಂದ ಸಿಗ್ತಿರೋ ಮೋಟಿವೇಶನ್ ಇದು, ಇನ್ನೂ ಚಾನ್ಸ್ ಇದೆ. ಓಕೆ, ಹಾಗಾದ್ರೆ ಏನೇನು ಮಾಡಬೇಕು ಅನ್ನೋದನ್ನ ಫಸ್ಟ್ ಹೇಳ್ತೀನಿ. ಏನಿಲ್ಲ, ಒಂದು 5 ಪಾಯಿಂಟ್ ಹಾಕಿದ್ದೀನಿ, ಆ 5 ಪಾಯಿಂಟ್ನ ಫಾಲೋ ಮಾಡಬೇಕು. ಏನದು 5 ಪಾಯಿಂಟ್ ಅನ್ನೋದಾದರೆ, ಈ 5 ಪಾಯಿಂಟ್ನ ಫಾಲೋ ಮಾಡಬೇಕು. ಏನು ಕಾಣಿಸ್ತಾನೆ ಇಲ್ಲ 5 ಪಾಯಿಂಟ್ ಅಂದರೆ, ಅದಕ್ಕಿಂತ ಮುಂಚೆ ಫಸ್ಟು ಸಬ್ಸ್ಕ್ರೈಬ್ ಆಗಿ, ಬಿಕಾಸ್ ಸಬ್ಸ್ಕ್ರೈಬ್ ಆಗೋದ್ರಿಂದ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ನಾವು ನಿಮಗೆಲ್ಲ ಇಷ್ಟೆಲ್ಲ ಸಪೋರ್ಟ್ ಮಾಡಬೇಕಾದ್ರೆ ನಮ್ಮ ಚಾನಲ್ಗೆ ನೀವು ಇಷ್ಟಾದರೂ ಸಪೋರ್ಟ್ ಮಾಡಲ್ವಾ? ಅದು ಕೂಡ ಫ್ರೀಯಾಗಿ. ಸೊ ಸಬ್ಸ್ಕ್ರೈಬ್ ಮಾಡ್ತೀರ ಅಂದ್ಕೊಂಡಿರ್ತೀನಿ. ಓಕೆ, 5 ಪಾಯಿಂಟ್ಸ್, ವೆರಿ ಇಂಪಾರ್ಟೆಂಟ್ 5 ಪಾಯಿಂಟ್ಸ್. ನೋಡೋಕ್ಕೆ ತುಂಬ ಈಸಿಯಾಗಿರುತ್ತೆ 5 ಪಾಯಿಂಟ್, ಬಟ್ ಇದು ತುಂಬ ವಾಸ್ಟ್ ಥಿಂಗ್ ಅಥವಾ ಸುಮಾರಿದೆ ಇದರಲ್ಲಿ. ಓಕೆ, ಏನೇನಿದೆ ಅನ್ನೋದಾದರೆ, ಮೊದಲನೇದಾಗಿ ಬ್ಲೂ ಪ್ರಿಂಟ್. ನೀವು ಔಟ್ ಆಫ್ ತೆಗಿಬೇಕು ಅಥವಾ 90 ಪ್ಲಸ್ ಸ್ಕೋರ್ ಮಾಡಬೇಕು ಅಂದರೆ ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ಪರ್ಟಿಕ್ಯುಲರ್ಲಿ ಬಿಸ್ನೆಸ್ ಸ್ಟಡಿ ಆಗಿರೋದ್ರಿಂದ ಚಾನಲ್ ವಿಚ್ ಐ ಯೂಸ್ ಟು ಸ್ಟಾರ್ಟಿಂಗ್ ಬಿಸ್ನೆಸ್ ಸ್ಟಡಿ ಟೀಚ್ ಮಾಡೋಕ್ಕೋಸ್ಕರನೇ ಈ ಚಾನಲ್ನ ಲಾಂಚ್ ಮಾಡಿದ್ರಿಂದ ಬಿಸ್ನೆಸ್ ಸ್ಟಡಿಗೆ ನಾನು ಹೇಳ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಬಿಸ್ನೆಸ್ ಸ್ಟಡೀಲಿ ಫಸ್ಟ್ ಥಿಂಗ್ ನೀವು ಮಾಡಬೇಕಾಗಿರೋದು, ನೀವೇನು ನೋಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬ್ಲೂ ಪ್ರಿಂಟ್ನಂತೂ ನೋಡಲೇಬೇಕು ಫಸ್ಟು, ವೆರಿ ಇಂಪಾರ್ಟೆಂಟ್ ಥಿಂಗ್ ಅದು. ಅದು ಬಿಟ್ಟರೆ ನೀವು ನೆಕ್ಸ್ಟ್ ಮಾಡಬೇಕಾಗಿರುವಂಥ ಇನ್ನೊಂದು ಕೆಲಸ ಏನು ಅಂದರೆ, ಅದೇ ಪ್ರೀವಿಯಸ್ ಇಯರ್ ಬೋರ್ಡ್ ಎಕ್ಸಾಮ್ ಪೇಪರ್, ಹಿಂದಿನ ವರ್ಷದ ಬೋರ್ಡ್ ಎಕ್ಸಾಮ್ ಪೇಪರ್ಗಳನ್ನ ನೀವು ಮಸ್ಟ್ ಅಂಡ್ ಶುಡ್ ನೋಡಲೇಬೇಕು. ಯಾವ್ಯಾವ ಒಂದು ವರ್ಷದಲ್ಲಿ ಯಾವ್ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ ಅಂತ. ಬೋರ್ಡ್ ಅವರೇ ಬಿಟ್ಟಿರುವಂಥ ಕ್ವಶನ್ ಪೇಪರ್ ಆಗಿರುತ್ತೆ. ಪ್ರತಿ ಫೈನಲ್ ಎಕ್ಸಾಮ್ಸ್ ಆಗಿರ್ಬೋದು ಅಥವಾ ಯಾವಾಗ ಸಪ್ಲಿಮೆಂಟರಿ ಎಕ್ಸಾಮ್ ನಡೆಯುತ್ತೆ ಆ ಒಂದು ಕ್ವಶನ್ ಪೇಪರ್ ಆಗಿರ್ಬೋದು, ಎಷ್ಟು ಸಿಗುತ್ತೋ ಅಷ್ಟು, ಎಷ್ಟು ವರ್ಷದ ಸಿಗುತ್ತೋ ಅಷ್ಟು, ಎಷ್ಟು ವರ್ಷದ ಹಳೆಯದಾದರೂ ಸಿಗಲಿ, ಒಂದು 3-4 ವರ್ಷ 5 ವರ್ಷ ಮ್ಯಾಕ್ಸಿಮಮ್ 5 ಇಯರ್ಸ್ ಇಟ್ಕೊಳ್ಳೋಣ. ಸೊ ಇಷ್ಟೆಲ್ಲ ಇರುತ್ತೆ. ಇದಾದಮೇಲೆ ಮೂರನೇದು ಪ್ರಿಪರೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಕೊಟ್ಟಿರ್ತಾರೆ. ಎಷ್ಟು ಆಗುತ್ತೋ ಅಷ್ಟು, ನಮ್ಮ ಕಡೆಯೇ ನಾವು ಸುಮಾರು ಅಪ್ಲೋಡ್ ಮಾಡಿದ್ದೀವಿ. ನೀವು ನೋಡಿದರೆ ನಮ್ಮ ಒಂದು ಕ್ವಶನ್ ಪೇಪರ್ಗಳನ್ನ ನಾವು ಅಪ್ಲೋಡ್ ಮಾಡಿರುವಂಥ ಕ್ವಶನ್ ಪೇಪರ್ಗಳನ್ನ ಸುಮಾರು ಅಪ್ಲೋಡ್ ಮಾಡಿದ್ವಿ, ಆಲ್ಮೋಸ್ಟ್ 16 ಏನೋ ಅಪ್ಲೋಡ್ ಮಾಡಿದ್ದೀವಿ ನನಗೆ ಗೊತ್ತಿರೋ ಹಂಗೆನೆ. ಸೊ ಇನ್ನೂ ಸಿಕ್ಕಿದ್ರೆ ಅಪ್ಲೋಡ್ ಮಾಡ್ತೀವಿ, ಸದ್ಯಕ್ಕೆ 16 ಇದೆ. ದೆನ್ ಇದಾದಮೇಲೆ ಮಾಡಲ್ ಕ್ವಶನ್ ಪೇಪರ್ನ ನೋಡಬೇಕಾಗತ್ತೆ. ಮಾಡಲ್ ಕ್ವಶನ್ ಪೇಪರ್ಗಳು ಬೋರ್ಡ್ನವ್ರು ಬಿಟ್ಟಿರ್ತಾರೆ. ಒಂದು ಮಾಡಲ್ ಕ್ವಶನ್ ಪೇಪರ್ ಈ ಥರ ಬರುತ್ತೆ ಫೈನಲ್ ಎಕ್ಸಾಮ್ಗೆ ಅಂತ, ಅದೇ ಬರುತ್ತೆ ಅಂತಲ್ಲ, ದಟ್ ಇಸ್ ನಾಟ್ ಫೈನಲ್ ಎಕ್ಸಾಮ್ ಕ್ವಶನ್ ಪೇಪರ್, ಇಟ್ಸ್ ಅ ಮಾಡಲ್ ಕ್ವಶನ್ ಪೇಪರ್. ಹಿಂಗಿರಬೇಕು ಅಥವಾ ಹಿಂಗಿರುತ್ತೆ, ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಥರ ಮೇನ್ಸ್ಗಳನ್ನ, ಈ ಥರ ಇಷ್ಟಿಷ್ಟು ಮಾರ್ಕ್ಸ್ಗಳನ್ನ ಅನ್ನೋ ಒಂದು. ಇದಾದ್ಮೇಲೆ ಬರುವಂಥದ್ದು ಕ್ವಶನ್ ಬ್ಯಾಂಕ್. ಸರಿ, ಕ್ವಶನ್ ಬ್ಯಾಂಕಲ್ಲಿ ಏನಿರುತ್ತೆ, ಕ್ವಶನ್ ಬ್ಯಾಂಕಲ್ಲಿ ಏನಿರುತ್ತೆ ಅಂತ ನಿಮಗೆಲ್ರಿಗೂ ಗೊತ್ತು, ಕ್ವಶನ್ಸ್ಗಳಿರುತ್ತೆ, ಎಲ್ಲ ಕ್ವಶನ್ಸ್ಗಳು, ಎಲ್ಲ ಮಾರ್ಕ್ಸ್ಗಳ ಕ್ವಶನ್ಸ್ಗಳು. ಅದನ್ನು ಸ್ವಲ್ಪ ಎಲಾಬ್ರೇಟ್ ಮಾಡಬೇಕು. ನೀವು ಯಾವಾಗ 1, 2, 3, 4 ವರ್ಗೂ ಎಲ್ಲ ಪಕ್ಕ ಆಗ್ತೀರ ಅಂದರೆ ನೀವು ಬ್ಲೂ ಪ್ರಿಂಟ್ನ ನೀಟಾಗಿ ಸ್ಟಡಿ ಮಾಡಬೇಕು. ಸ್ಟಡಿ ಅನ್ನೋದಕ್ಕಿಂತ ಅರ್ಥ ಮಾಡ್ಕೊಬೇಕು ಯಾವ ಚಾಪ್ಟರ್ ಇಂಪಾರ್ಟೆಂಟ್, ಎಲ್ಲಿ ನಾನು ತುಂಬ ಫೋಕಸ್ ಮಾಡ್ತಾ ಇದ್ದೀನಿ ಅಥವಾ ಎಲ್ಲಿ ನಾನು ಫೋಕಸ್ ಮಾಡೋದು ಬೇಕಾಗಿಲ್ಲ, ಇದನ್ನು ಫಸ್ಟ್ ನೋಡಬೇಕು. ಇದಾದ್ಮೇಲೆ ನೋಡಬೇಕಾಗಿರೋದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಲ್ಲಿ ಏನೇನು ಕೊಟ್ಟಿರ್ತಾರೆ, ಲೈಕ್ ಎ ಸೆಟ್. ಅದಾದಮೇಲೆ ಪ್ರಿಪರೇಟರಿ ಎಕ್ಸಾಮ್ಸಲ್ಲಿ ಏನೇನು ಕ್ವಶನ್ಸ್ಗಳನ್ನ ಕೇಳಿದರೆ, ಇಷ್ಟು ಹೊತ್ತಿಗೆ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ ಏನೇನು ಕ್ವಶನ್ನ ಎಕ್ಸಾಮಲ್ಲಿ ಕೇಳೇ ಕೇಳ್ತಾರೆ ಅಂತ. ಐ ಥಿಂಕ್ ನೀವು ಈ ಒಂದು 3 ಫಸ್ಟ್ ಆರ್ಡರ್ ಹಾಕಿರೋದೇ, ಅದಕ್ಕೆ ಪ್ರಯಾರಿಟಿ ರ್ಯಾಂಕಿಂಗ್ ಕೂಡ ಕೊಟ್ಟಿದ್ದೀವಿ 1, 2, 3, 4, 5 ಅಂತ. ಈ ಒಂದು ರ್ಯಾಂಕಿಂಗಲ್ಲೇ ನೀವು ಓದ್ಕೊಂಬಂದರೆ ಫಸ್ಟ್ ಮಸ್ಟ್ ಅಂಡ್ ಶುಡ್ ನೀವು ಒಂದು ಮಾರ್ಕ್ ತೆಗಿಬೇಕು ಅಂದ್ರೆ ಓದಲೇಬೇಕು. ಬ್ಲೂ ಪ್ರಿಂಟ್ ಓದಿರೋ ನೀವೇನಾದರೂ ಅಥವಾ ಬ್ಲೂ ಪ್ರಿಂಟ್ನ ಅರ್ಥ ಮಾಡ್ಕೊಂಡಿರೋ ಓದಿದ್ರೆ ಸುಮ್ಮನೆ ಬ್ಲೈಂಡಾಗಿ ಓದ್ತಾ ಇದ್ದೀರಾ ಅಂತಷ್ಟೇ. ಸೆಕೆಂಡ್ ನೀವು ಫಾಲೋ ಮಾಡಿಬಿಟ್ಟಿದ್ದೀರಾ ಅಂದರೆ ಆಬ್ವಿಯಸ್ಲಿ ಡೆಫಿನೆಟ್ ಆಗಿ ನೀವು ಫೇಲ್ ಆಗುವಂಥ ಚಾನ್ಸಸ್ಸೇ ಇಲ್ಲ. ಒಂದಷ್ಟು ಪೇಪರ್ ಒಂದಷ್ಟು ವರ್ಷದ ಪೇಪರ್ನ ಫಾಲೋ ಮಾಡಿದ್ರೆ ಅಂದರೆ ಡೆಫಿನೆಟ್ ಆಗಿ ಒಂದು 50 to 60 ಪಕ್ಕಾ ಮಾರ್ಕ್ಸ್ ಬರುತ್ತೆ. ಪ್ರಿಪರೇಟರಿ ಎಕ್ಸಾಮ್ 16 ಪ್ರಿಪರೇಟರಿ ಎಕ್ಸಾಮ್ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ, ಅದನ್ನ ಒಂದ್ಸರಿ ನೀವು ಕಣ್ಣಾಡಿಸಿದ್ದೀರಾ ಅಂದರೆ ಮುಗೀತು, ಅಲ್ಲಿಗೆ 60 to 70 ಮಾರ್ಕ್ಸ್ ಅಂತೂ ಪಕ್ಕಾ ಬರುತ್ತೆ.
ಆನ್ಸರ್ಸ್ ನೋಡ್ಕೋಬೇಕು, ಬರೀ ಕ್ವಶನ್ಸ್ ನೋಡ್ಕೊಂಡ್ರೆ ಸಾಲಲ್ಲ. ಸೊ ಈ ಮೂರರಲ್ಲೇ ನಿಮಗೆ ಆಲ್ಮೋಸ್ಟ್ 70-80+ ಮಾರ್ಕ್ಸ್ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ರಿಮೈನಿಂಗ್ ಮಾರ್ಕ್ಸ್ ಬಂದು ನಿಮಗೆ ಕ್ವಶನ್ ಬ್ಯಾಂಕಲ್ಲಿ ಬರುತ್ತೆ. ಕ್ವಶನ್ ಬ್ಯಾಂಕಲ್ಲಿ ಸಣ್ಣ ಪುಟ್ಟ ಕ್ವಶನ್ಸ್ಗಳಿರುತ್ತೆ. ನೀವು ತುಂಬ ಮಾರ್ಕ್ಸ್ನ ಕಳ್ಕೊಳೋದಿಲ್ಲ, ನಾನು ಆಮೇಲೆ ಮಾತಾಡ್ತೀನಿ. ಬಟ್ ಈ ಒಂದು ಮೂರು ಥಿಂಗ್ನ ನೀವು ಕರೆಕ್ಟಾಗಿ ನೋಡಿದರೆ ಅಂದರೆ ಯು ವಿಲ್ ಬಿಕಮ್ ಟೀಚರ್. ಇದೇ ಕ್ವಶನ್ ಎಕ್ಸಾಮ್ ಕೇಳ್ತಾನೆ. ಎಷ್ಟು ಸಾರಿ ಈ ಕ್ವಶನ್ನ ಕೇಳಿದ್ದಾನೆ, ಸುಮಾರು ಸಾರಿ ಕೇಳಿದ್ದಾನೆ, ಡೆಫಿನೆಟ್ಟಾಗಿ ಈ ಕ್ವಶನ್ ಇದೇ ವರ್ಷ ಕೇಳೇ ಕೇಳ್ತಾನೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ. ಇದಾದಮೇಲೆ ಮಾಡೆಲ್ ಕ್ವಶನ್ ಪೇಪರ್ ಒಂದ್ಸರಿ ನೋಡ್ಕೊಳ್ಳಿ. ಮಾಡೆಲ್ ಕ್ವಶನ್ ಪೇಪರಲ್ಲಿ ನಿಮ್ಗೆ ಯಾವ ಥರ ಬರುತ್ತೆ, ಇಷ್ಟು ಮೀನ್ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಪ್ರತಿ ವರ್ಷ ಮಾಡೆಲ್ ಕ್ವಶನ್ ಪೇಪರ್ ಹಾಕ್ತಾ ಇರ್ತಾರೆ. ನೆಕ್ಸ್ಟ್ ಬರೋಂಥದ್ದೇ ಈ ಒಂದು ಥಿಂಕ್ ದಟ್ ಈಸ್ ಕ್ವಶನ್ ಬ್ಯಾಂಕ್. ಕ್ವಶನ್ ಬ್ಯಾಂಕಲ್ಲಿ ನಾನು ಪರ್ಟಿಕ್ಯುಲರ್ಲಿ ಬಿಸ್ನೆಸ್ ಮಾತಾಡ್ತಿರೋದ್ರಿಂದ ಬಿಸ್ನೆಸ್ಗೆ ಸಂಬಂಧಪಟ್ಟಿರುವಂಥ ಮಾರ್ಕ್ಸಸ್ನೇ ಹಾಕಿದ್ದೀನಿ. 1 ಮಾರ್ಕ್, 2 ಮಾರ್ಕ್, 4 ಮಾರ್ಕ್, 8 ಮಾರ್ಕ್, 5 ಮಾರ್ಕ್. ಸೊ ಈ 1 ಮಾರ್ಕ್, 2 ಮಾರ್ಕ್, 4 ಮಾರ್ಕ್, 8 ಮಾರ್ಕ್, 5 ಮಾರ್ಕ್ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡಬೇಕು. ನೀವು ಔಟ್ ಆಫ್ ಫೋರ್ ಸ್ಕೋರ್ ಮಾಡಬೇಕು ಅಂದರೆ ನೋಡಿ, ಸುಮಾರು ಜನ ಅತಿ ಆಸೆ ಪಡಬಾರ್ದು ಅಂತ ಹೇಳ್ತಾರೆ. ಅತಿ ಆಸೆ ಪಡಬೇಡಿ. ಅತಿ ಆಸೆ ಅಂದರೆ ಏನು ಅಂದರೆ 100-150 ತೆಗೆಯೋದು, 100-125 ತೆಗೆಯುವಂಥದ್ದು ಅತಿ ಆಸೆ ನನ್ನ ಪ್ರಕಾರ. ಆಸೆ ಅನ್ನೋದು 100-100 ತೆಗೆಯುವಂಥದ್ದು ಆಸೆನೇ. ಆಸೆ ಪಡೋದು ಒಳ್ಳೇದೇ. ಮನುಷ್ಯ ಆಸೆ ಪಟ್ಟಾಗ ಪ್ರೆಷರ್ ಆಗ್ತಾನೆ ಅಥವಾ ತುಂಬ ಎಫರ್ಟ್ ಆಗ್ತಾನೆ. ಆಸೆ ಪಡಬೇಕು. ಆಸೆ ಪಡ್ದಿರಾ ಸುಮ್ಮನೆ ಸೋಂಬೇರಿಗಳ ಥರ ಎಷ್ಟೋ ಬರಲಿ ಅನ್ನೋದು ತಪ್ಪೋದು. ಆಸೆ ಪಡಿ. ಆಸೆ ಪಟ್ಟಮೇಲೆ ಬಿಡಬಾರ್ದು. ಬಿಡಬಾರ್ದು ಅಂದರೆ ಎಫರ್ಟ್ ಹಾಕಬೇಕು ಅಂತ. ಸುಮ್ಮನೆ ಕನಸು ಕಾಣ್ಕೊಂಡು ಮಲ್ಕೊಂಡ್ರೆ ಏನು ವರ್ಕ್ ಆಗಲ್ಲ. ಎಫರ್ಟ್ ಹಾಕಿ ಆಸೆ ಪಡಿ, ಡೆಫಿನೆಟ್ಟಾಗಿ ಸಿಕ್ಕೇ ಸಿಗುತ್ತೆ. ಇಟ್ ಕ್ಯಾನ್ ಬಿ ಲ್ಯಾಂಬೋಗಿನಿ, ಇಟ್ ಕ್ಯಾನ್ ಬಿ ಎನಿಥಿಂಗ್, ವಸ್ತುಗಳಾಗಿರ್ಬೋದು, ಏನಾದರೂ ಆಗಿರ್ಬೋದು. ಆಸೆ ಪಟ್ಟಮೇಲೆ ಅದನ್ನ ಮೇಲೆ ಎಫರ್ಟ್ ಹಾಕಬೇಕಾಗುತ್ತೆ. ಎಕ್ಸೆಪ್ಟ್ ಲವ್. ಲವ್ ಮಾತ್ರ ಅದು ತಾನಾಗಿನೇ ಬರಬೇಕು. ಪ್ರೆಷರ್ ಹಾಕಿದ್ರೆ ಹಾಳಾಗೋಗೋ ಅಂತ ಒಂದು ವಸ್ತು ಅಂದರೆ ಅದು ಲವ್. ಜಾಸ್ತಿ ಪ್ರೆಷರ್ ಹಾಕಬಾರ್ದು ಅದಕ್ಕೆ. ಬಟ್ ಬೇರೆ ಕೆಲಸಗಳಿಗೆಲ್ಲ ತುಂಬ ಪ್ರೆಷರ್ ಹಾಕೋಣ. 1, 2, 3, 4, 5 ಈ ಒಂದು 4, 8, 5 ಮಾರ್ಕ್ಸಸ್ನ ತುಂಬ ಕಾನ್ಸಂಟ್ರೇಟ್ ಮಾಡಿ. ಫಸ್ಟ್ ಆಫ್ ಆಲ್ ನಾನು ಫೋಕಸ್ ಮಾಡೋದು ಹುಡುಗರಿಗೆ ಹೇಳೋದು, ಪಾಸ್ ಆಗಬೇಕು ಅನ್ನಾಗಿದ್ರೆ ನೀವು 5 ಮಾರ್ಕ್ ಆ್ಯಂಡ್ 1, 4 ಮಾರ್ಕ್, 8 ಮಾರ್ಕ್ ಈ ಥರ ಕಾನ್ಸಂಟ್ರೇಟ್ ಮಾಡಿ ಅಂತ. ನೀವು ಔಟ್ ಆಫ್ ಔಟ್ ಪ್ಯಾಕೇಜ್ ವಿಡಿಯೋ ನೋಡ್ತಾರೋದ್ರಿಂದ ಐ ವಿಲ್ ಸಜೆಸ್ಟ್ ಕಡಿಮೆ ಮಾರ್ಕ್ಸ್ಗಳಿಂದ ಹೋಗಿ ಅಂತ. ಫಸ್ಟು 1 ಮಾರ್ಕ್ ಇಟ್ಕೊಳ್ಳಿ. 1 ಮಾರ್ಕಲ್ಲಿ ನಿಮಗೆ ಫಿಲಿಂದ ಬ್ಲ್ಯಾಂಕ್ಸ್ ಬರುತ್ತೆ, ಮ್ಯಾಥ್ ಆಫ್ ಫಾಲೋಯಿಂಗ್ಸ್ ಬರುತ್ತೆ, ಆ್ಯಂಡ್ 1 ಶಾರ್ಟ್ ವರ್ಡಲ್ಲಿ ಅಥವಾ 1 ವರ್ಡಲ್ಲಿ ಬರೆಯುವಂಥ ಶಾರ್ಟ್ ಆನ್ಸರ್ಸ್ ಬರುತ್ತೆ. ಅದನ್ನು ಫೋಕಸ್ ಮಾಡ್ಕೊಳ್ಳಿ. ಆ್ಯಂಡ್ ಟ್ರೂ ಆರ್ ಫಾಲ್ಸ್ ಬರುತ್ತೆ, ಫಿಲಿಂದ ಬ್ಲ್ಯಾಂಕ್ಸ್ ಈಗ ಆಲ್ರೆಡಿ ಹೇಳಿದರೆ. ಇದನ್ನೆಲ್ಲ ಫಾಲೋ ಅಪ್ ಮಾಡ್ಕೊಳ್ಳಿ. 1 ಮಾರ್ಕಲ್ಲಿ ಏನೇನು ಕೇಳ್ತಾರೆ, 1 ಮಾರ್ಕಲ್ಲಿ ಎಲ್ಲಿ ಸಿಗುತ್ತೆ, ಆಲ್ರೆಡಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲಿ ಅನ್ನೋದಾದರೆ ನಮ್ಮ ಒಂದು ಚಾನಲ್ಗೆ ನೀವು ವಿಸಿಟ್ ಮಾಡಿದ್ರೆ, ದಿಸ್ ಇಸ್ ಅವರ್ ಚಾನಲ್, ಓಕೆ, ದಿಸ್ ಇಸ್ ಅವರ್ ಚಾನಲ್. ಇಲ್ಲಿಗೆ ನೀವು ವಿಸಿಟ್ ಮಾಡಿದ್ರೆ ನೀವು ಪ್ಲೇಲಿಸ್ಟ್ನ ನೋಡ್ಬೋದು. ನಾನು ನಿಮಗೆ ತೋರಿಸ್ತೇನೆ. ಇದು ನಮ್ಮ ಚಾನಲ್ ಆಗಿರುತ್ತೆ. ಸೊ ಈ ಒಂದು ಚಾನಲಲ್ಲಿ ವಿಡಿಯೋಸ್ ಆ್ಯಂಡ್ ಪ್ಲೇಲಿಸ್ಟ್ ಅಂತ ಇರುತ್ತೆ. ನಮ್ಮ ಹೋಮ್ ಪೇಜಲ್ಲೇ ಹಾಕಿದ್ದೀನಿ, ನೋಡ್ಬೋದು ನೀವು. ಸೆಕೆಂಡ್ ಪಿ ಯು ಸಿ ಪಾಸಿಂಗ್ ಪ್ಯಾಕೇಜ್ನ ಹಾಕಿದ್ದೀವಿ ಕನ್ನಡ, ದೆನ್ ಬಿಸ್ನೆಸ್ ಸ್ಟಡಿ ಇಲ್ಲೇ ಇದೆ, ಸೆಕೆಂಡಲ್ಲಿರುವಂಥದ್ದು ಬಿಸ್ನೆಸ್ ಸ್ಟಡಿ, 3rd ಅಕೌಂಟೆನ್ಸಿ ಇದೆ, 4th ಎಕನಾಮಿಕ್ಸ್ ಇದೆ, 5th ಕಂಪ್ಯೂಟರ್ ಸೈನ್ಸ್ ಇದೆ, 6th ಹಿಸ್ಟ್ರಿ ಇದೆ, 7th ಇದು ರೀಸೆಂಟ್ ಅಪ್ಲೋಡ್ಸ್ ಇರುತ್ತೆ ಇಲ್ಲೆಲ್ಲ. ಓಕೆ, ಇಲ್ಲೇ ಹಾಕಿದ್ದೀನಿ. ನಿಮ್ಗೆ ಅಲ್ಲೂ ಸಿಗಲಿಲ್ಲ ಅಂದರೆ ಪ್ಲೇಲಿಸ್ಟಲ್ಲಿ ಸಿಗುತ್ತೆ. ಸೊ ಪ್ಲೇಲಿಸ್ಟ್ಗೆ ಹೋದರೆ ನಿಮಗೆ ನಾನು ಹಾಕಿರುವಂಥ ವಿಡಿಯೋಸ್ಗಳೆಲ್ಲ ನಿಮಗೆ ಇಲ್ಲಿ ಸಿಗುತ್ತೆ. ಸರಿ, ನಾನು ಬಿಸ್ನೆಸ್ ಸ್ಟಡಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಿರೋದ್ರಿಂದ ನಾನು ಹಾಕಿರುವಂಥ ವಿಡಿಯೋಸ್ ಎಲ್ಲ ಆಲ್ಮೋಸ್ಟ್ ಇಲ್ಲೇ ಇದೆ. ನೀವು ನೋಡ್ಬೋದು ಹಾಕಿರುವಂಥ ಎಲ್ಲ ವಿಡಿಯೋಸ್ ಇಲ್ಲೇ ಇರುತ್ತೆ ಪ್ಲೇಲಿಸ್ಟಲ್ಲಿ. ಬಿಸ್ನೆಸ್ ಸ್ಟಡಿ ಪ್ಲೇಲಿಸ್ಟಲ್ಲಿ ಏನೇನಿದೆ ಅಂತ, ಫಸ್ಟ್ ಬ್ಲೂ ಪ್ರಿಂಟ್ ಹೇಳಿದೆ, ಬ್ಲೂ ಪ್ರಿಂಟ್ ಫಸ್ಟ್ ವಿಡಿಯೋನೇ ಇದೆ, ಪಾಸಿಂಗ್ ಪ್ಯಾಕೇಜ್ ಆ್ಯಂಡ್ 16 ಏನು ನಾನು ಪ್ರಿಪರೇಟರಿ ಕ್ವಶನ್ಸ್ ಹೇಳಿದೆ ಅದು ಇದೆ. ಇದರಲ್ಲೇ ಕೂಡ ಮಾಡೆಲ್ ಕ್ವಶನ್ ಪೇಪರ್ ಹಾಕಿರ್ತೀವಿ. ಸುಮಾರು ಹೇಳಿರುವಂಥ ಕ್ವಶನ್ಸ್ಗಳಿಗೆ ಅಂದರೆ ಕ್ವಶನ್ ಬ್ಯಾಂಕ್ ಏನಿದೆ ಅದು ಇಲ್ಲಿದೆ. ಆ್ಯನ್ಯುಲ್ ಎಕ್ಸಾಮ್ಸ್ಗೆ ಇರೋ ಬರುವಂಥ ಎಲ್ಲ ಕ್ವಶನ್ಸ್ಗಳು ಫುಲ್ಲು ಕ್ವಶನ್ ಬ್ಯಾಂಕ್ ವಿತ್ ಆನ್ಸರ್ಸ್ ಕೊಟ್ಟಿರ್ತಾರೆ. ದೆನ್ ಅಗೈನ್ 8 ಮಾರ್ಕ್ ಫುಲ್ ಕ್ವಶನ್ಸ್ ಇದೆ, 4 ಮಾರ್ಕ್ ಇದೆ, 2 ಮಾರ್ಕ್ಸ್ ಕ್ವಶನ್ಸ್ಗಳು, 50 MCQs, ಎಲ್ಲ ವಿಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಸೊ ನಮ್ಮ ಚಾನಲಲ್ಲಿ ನಾನು ಹೇಳ್ತಾ ಇರೋಂಥ ವಿಡಿಯೋಸ್ ಎಲ್ಲ ಇದೆ. ಡೋಂಟ್ ವರಿ, ಇದು ಯಾವುದು ಇಲ್ದಿರೋಂಥದ್ದು ಏನು ಹೇಳ್ತಾ ಇಲ್ಲ, ಇರುವಂಥದ್ದೇ ಹೇಳ್ತಾ ಇರೋಂಥದ್ದು. ಸೊ ಹಾಗಾಗಿ 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 4 ಮಾರ್ಕ್, 8 ಮಾರ್ಕ್ ಆ್ಯಂಡ್ 5 ಮಾರ್ಕ್ ಲೋ ಮಾರ್ಕ್ಸಿಂದ ಕಾನ್ಸಂಟ್ರೇಟ್ ಮಾಡಿ. ಒಂದು ಮೊದಲನೇದು 1 ಮಾರ್ಕ್ ಹೇಳಿರೋ ಥರ, ಎರಡನೇದು 2 ಮಾರ್ಕ್ ಕಾನ್ಸಂಟ್ರೇಟ್ ಮಾಡಿ. 2 ಮಾರ್ಕ್ ಎಲ್ಲ ಕ್ವಶನ್ಸ್ಗಳನ್ನು ಔಟ್ ಆಫ್ ಔಟ್ ತೆಗಿಬೇಕು ಅಂದಾಗ ಸ್ವಲ್ಪ ಕಷ್ಟ ಇರುತ್ತೆ. ನೀವು 2 ಮಾರ್ಕ್ ನೀಟಾಗಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಇದಾದ್ಮೇಲೆ ಬರುವಂಥದ್ದೇ 4 ಮಾರ್ಕ್ಸ್ ಆ್ಯಂಡ್ 8 ಮಾರ್ಕ್ಸ್. 5 ಮಾರ್ಕ್ನ ನೀವು 2 ಮಾರ್ಕ್ ಅಥವಾ ನಾನು ಸಜೆಷನ್ ಮಾಡೋ ಥರ ನೀವು 2 ಮಾರ್ಕ್ ಆಗಿದ ತಕ್ಷಣ 5 ಮಾರ್ಕ್ನ ಕಂಪ್ಲೀಟ್ ಮಾಡಿಬಿಡಿ. ಯಾಕೆಂದರೆ ಕಮ್ಮಿ ಇರುವಂಥದ್ದನ್ನೆಲ್ಲ ಫಸ್ಟ್ ಮುಗಿಸ್ಬಿಡೋಣ. ಡೆಫಿನೆಟ್ಟಾಗಿ 5 ಮಾರ್ಕ್ ಕ್ವಶನ್ ತುಂಬ ಈಸಿ ಇದೆ, ಹಾಗಾಗಿ ನಮ್ಮ ಪ್ಲೇಲಿಸ್ಟಲ್ಲೇ ಇರುತ್ತೆ 5 ಮಾರ್ಕು ಕೂಡ. ಸೊ ಇಲ್ಲಾಂದರೆ ಓ ಬಿ ಸಿ
ಅಂತ ಹಾಕ್ಬಿಟ್ಟು ನೀವು ಏನೇ ಸರ್ಚ್ ಮಾಡಬೇಕಾದ್ರೂ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಫಾರ್ ಬಿಸ್ನೆಸ್ ಸ್ಟಡೀಸ್ ಓ ಬಿ ಸಿ ಅಕಾಡೆಮಿ ಅಂತ ಹಾಕಿ ಸಿಗುತ್ತೆ ನಿಮಗೆ ವಿಡಿಯೋಸ್ಗಳು. 5 ಮಾರ್ಕ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ 1 ಆಯಿತು, 2 ಆಯಿತು, ಆ್ಯಂಡ್ 5 ಆಗುತ್ತೆ. ಸೊ ಮಿಕ್ಕಿರೋದು ಯಾವುದು ಅಂದರೆ 4 and 8. 4 ಕಾನ್ಸಂಟ್ರೇಟ್ ಮಾಡಿ, ಇನ್ 8 ಕಾನ್ಸಂಟ್ರೇಟ್ ಮಾಡಿ. ಡೆಫಿನೆಟ್ ಆಗಿ 100 out of 100ಗೆ ನೀವು ಫೋಕಸ್ ಮಾಡ್ತೀರ. ಆಸೆ ಪಡೋದ್ರಲ್ಲಿ ಮೋಸ ಏನಿಲ್ಲ, ಆಸೆ ಪಡೋದ್ರಲ್ಲಿ ದುರಾಸೆ ಅನ್ನೋದು ಇರಬಾರ್ದು ಅಷ್ಟೇ. ಆಸೆ ಪಡಿ, 100ಕ್ಕೆ 100 ತೆಗೆದು ಆಸೆ, 100ಕ್ಕೆ 120 ತೆಗೆದು ದುರಾಸೆ. ದುರಾಸೆ ಬೇಡ ನಮಗೆ, ಆಸೆನೇ ಸಾಕು. ಎಫರ್ಟ್ ಮಾತ್ರ ಕರೆಕ್ಟಾಗಿರಬೇಕು. ವಿಡಿಯೋಸ್ಗಳು ನಾನು ಅಪ್ಲೋಡ್ ಮಾಡಿದ್ದೀನಿ, ಲಿಂಕ್ಗಳು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ ವಿಡಿಯೋಗಳ ಲಿಂಕ್ಗಳು ಕೂಡ ನೋಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ರೀಸನ್ ಬಂದು ಹೇಳ್ತಾರೋಂಥದ್ದು, ಇಟ್ಸ್ ಅ ಕಂಪ್ಲೀಟ್ ಪ್ಯಾಕೇಜ್ ಆಫ್ ಬಿಸ್ನೆಸ್ ಸ್ಟಡೀಸ್. 90+ marks, 90+ marks ಸ್ಕೋರ್ ಮಾಡಬೇಕು ಅಂದರೆ ಏನೇನು ಓದಬೇಕು, ಯಾವ ಪ್ಯಾಟರ್ನಲ್ಲಿ ಓದಬೇಕು ಅನ್ನೋದು. ಸೊ ಎಲ್ಲ PDFಗಳು ಫ್ರೀಯಾಗಿ ಅಪ್ಲೋಡ್ ಮಾಡಿದ್ದೀವಿ. ನಮ್ಮ ಕಡೆಯಿಂದ ಇಷ್ಟೆಲ್ಲ ಸಪೋರ್ಟ್ ನಿಮಗೆ ಸಿಗಬೇಕಾದ್ರೆ, ನಿಮ್ಮ ಕಡೆಯಿಂದ ನಮಗೆ ಸಪೋರ್ಟ್ ಅಂತ ಸಿಗೋದಾದರೆ ಸಬ್ಸ್ಕ್ರೈಬ್ ಅನ್ಕೊತೀನಿ. ಸೊ ಅದನ್ನಂತೂ ಮಾಡಿದ್ದೀರಾ ಅನ್ಕೊಂತೀನಿ ಇಷ್ಟರೊಳಗಡೆನೆ, ಇಷ್ಟೆಲ್ಲ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿರೋ ಮೇಲೆ. ಸೊ ಆಲ್ ದ ಬೆಸ್ಟ್ ಫಾರ್ ಎಕ್ಸಾಮ್. ಫಸ್ಟ್ ಎಕ್ಸಾಮೇ ಬಿಸ್ನೆಸ್ ಸ್ಟಡೀಸ್ ಇದೆ, ತುಂಬ ನಿಯರ್ ಬಂದುಬಿಟ್ಟಿದೆ. 90+ ನೀವು ಸ್ಕೋರ್ ಮಾಡ್ತೀರಾ ಡೆಫಿನೆಟಾಗಿ ಅಂದ್ಕೊಂಡಿದ್ದೀನಿ. ನನ್ನ ವಿಡಿಯೋಸ್ಗಳಿದೆ, ನಮ್ಮ ಬಿಸ್ನೆಸ್ ಸ್ಟಡೀಸ್ ವಿಡಿಯೋಸ್ಗಳು ಸುಮಾರು ಅಪ್ಲೋಡ್ ಮಾಡಿದ್ದೀವಿ. ಆಲ್ಮೋಸ್ಟ್ 50-60 ವಿಡಿಯೋಸ್ಗಳಿದೆ. ಜಸ್ಟ್ ಒಂದು 2-3 ಚಾಪ್ಟರ್ಗಳು ಯಾವುದು ಇಲ್ಲ, ಯಾವುದು ಲಾಸ್ಟ್ ಒಂದು ಚಾಪ್ಟರ್ ಏನೋ ಇಲ್ಲ ಅನ್ಕೊತೀನಿ. ಮಿಕ್ಕಿದ ಎಲ್ಲ ಚಾಪ್ಟರ್ಗಳಿದೆ. ಆಲ್ಮೋಸ್ಟ್ 100+ ವಿಡಿಯೋಸ್ಗಳು ಬಿಸ್ನೆಸ್ ಸ್ಟಡೀಸೇನೆ ಮಾಡಿದ್ದೀವಿ. ಹಾಗಾಗಿ ತುಂಬ ವಿಡಿಯೋಸ್ಗಳಿದೆ, ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಫಸ್ಟ್ ಎಕ್ಸಾಮ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ.